ಗೈಸ್ 2017 14 ಮಾರ್ಕ್ಸ್ ನೋಣ ಫಸ್ಟ್ ಕ್ವೆಶ್ಚನ್ ಅರ್ಥ ಮಾಡ್ಕೋಣ ಆಮೇಲಿಂದ ಸೊಲ್ಯೂಷನ್ ಮಾಡಣ ಫಾಲೋಯಿಂಗ್ ಆರ್ ದಿ ಇನ್ಕಮ್ ಡೀಟೇಲ್ಸ್ ಆಫ್ ಮಿಸ್ಟರ್ ರೋಶಿನಿ ಮಿಸಸ್ ರೋಶಿನಿ ಎ ರೆಸಿಡೆಂಟ್ ಕಂಪ್ಯೂಟ್ ಹರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ಶಿ ಗೇವ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಟು ಅನ್ ಎಂಟರ್ಪ್ರೀನಿಯರ್ ಡ್ಯೂರಿಂಗ್ ದ ಇಯರ್ ಅಂಡ್ ರಿಸೀವ್ 55,000 ಫ್ರಮ್ ದ ಕ್ಲೈಂಟ್ಸ್ ಶಿ ಕ್ಲೇಮ್ಸ್ She spent 5,000 on relating to travel ಅಂತ ಹೇಳಿದ್ದಾರೆ ಸಿ ಇವರದು ಕನ್ಸಲ್ಟೆನ್ಸಿ ಬಿಸ್ನೆಸ್ ಏನಿಲ್ಲ ಯಾವಾಗ್ಲಾದ್ರೂ ಅಕೇಶನಲ್ ಆಗಿ ಒಂದು ಕನ್ಸಲ್ಟೆನ್ಸಿ ಚಾರ್ಜಸ್ ನ ಮಾಡ್ತಾರೆ ಇವ್ರದೇನ ಅದೇನ್ ಪ್ರೊಫೆಷನ್ ಅಲ್ಲ ಸೊ ಅದಕ್ಕೆ ನಾವೇನ್ ಮಾಡ ಅಂದ್ರೆ ಕನ್ಸಲ್ಟೇಷನ್ ಚಾರ್ಜಸ್ 55,000 ರುಪೀಸ್ ಬಂದಿದೆ ಇದರಲ್ಲಿ ನಾವು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಪಾಪ ಖರ್ಚ್ ಮಾಡ್ಕೊಂಡಿದ್ದಾರೆ ಅದು ರಿಲೇಟೆಡ್ ಟು ದಟ್ ಪರ್ಟಿಕ್ಯುಲರ್ ಸರ್ವಿಸ್ ಸೊ ಅದಕ್ಕೆ 5,000 ರುಪೀಸ್ ಅನ್ನ ಮೈನಸ್ ಮಾಡಿ ಉಳಿದಿರೋ 50,000 ರುಪೀಸ್ ಅನ್ನ ಟ್ಯಾಕ್ಸ್ ಮಾಡೋಣ ಓಕೆನಾ ಓಕೆ ಎರಡನೇ ಪಾಯಿಂಟ್ ಹೋಗೋಣ ನಾನು ಕ್ವೆಶ್ಚನ್ ಫುಲ್ ಓದ್ತಾ ಇಲ್ಲ ಒಂದೊಂದೇ ಕ್ವೆಶ್ಚನ್ ಓದೋಣ ಒಂದೊಂದೇ ಪಾಯಿಂಟ್ ಓದೋಣ ಆನ್ಸರ್ ಮಾಡೋಣ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ ನೋಡಿ ಅಗ್ರಿಕಲ್ಚರ್ ಇನ್ಕಮ್ ಇಂಡಿಯಾನಲ್ಲಿ ಬಂದಿದ್ರೆ ಮಾತ್ರ ಎಕ್ಸೆಂಪ್ಟೆಡ್ ಆಗುತ್ತೆ ಹೊರತು ಅದೇ ಅಗ್ರಿಕಲ್ಚರ್ ಇನ್ಕಮ್ ಔಟ್ ಸೈಡ್ ಇಂಡಿಯಾ ಇಂದ ಬಂದಿದ್ರೆ ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ 20,000 ರುಪೀಸ್ ನ ಸೊ ಹಾಗಾದ್ರೆ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ ಓಕೆನಾ 20,000 ರುಪೀಸ್ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಡಿವಿಡೆಂಡ್ ಫ್ರಮ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ಹೇಳ್ತಿದ್ರೆ ನೋಡಿ ಎನಿ ಡಿವಿಡೆಂಡ್ಸ್ ಎನಿ ಇಂಟ್ರೆಸ್ಟ್ ಫ್ರಮ್ ಯುಟಿಐ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ನೋಡಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಬಂದಿದ್ರೆ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅದೇ ಡಿವಿಡೆಂಡ್ ಬಂದಿದ್ರೆ ಎಕ್ಸೆಂಪ್ಷನ್ ಆಗುತ್ತೆ ಓಕೆನಾ ಈಗ ಡಿವಿಡೆಂಡ್ ಫ್ರಮ್ ಯುಟಿಐ ಡಿವಿಡೆಂಡ್ ಫ್ರಮ್ ಯುಟಿಐ ಇಂಡಿಯನ್ ಕಂಪನಿ ಆಗಿರೋದ್ರಿಂದ ಇದನ್ನ ಎಕ್ಸೆಂಪ್ಟೆಡ್ ಅಂತ ಕರಿತೀನಿ ನೋಡಿ ನೀವು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಫ್ ಯುಟಿಐ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಮೇಲೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಇಂಟ್ರೆಸ್ಟ್ ಇನ್ಕಮ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಮತ್ತೆ ಅಂಡರ್ ಸೆಕ್ಷನ್ 80C ನಲ್ಲಿ ಎಕ್ಸೆಂಪ್ಷನ್ ಕೊಡ್ತೀವಿ ಆದ್ರೆ ಇಲ್ಲಿ ಡಿವಿಡೆಂಡ್ಸ್ ಫ್ರಮ್ ಯುಟಿಐ ಅಂತ ಹೇಳಿರೋದ್ರಿಂದ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್ ಎಕ್ಸೆಂಪ್ಟೆಡ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 1,000 ರುಪೀಸ್ ಅಂತ ಇದೆ ಅದನ್ನ ಎಕ್ಸೆಂಪ್ಷನ್ ಕೊಡ್ತಾ ಇದ್ದೀನಿ ಕಾರಣ ಏನು ಅಂದ್ರೆ ಎಕ್ಸೆಂಪ್ಟೆಡ್ ಅಪ್ ಟು 3,500 ವರ್ಗೂ ಇರೋದ್ರಿಂದ ನಮಗೆ ಬರ್ತಾ ಇರೋದು ಬರೀ 1,000 ರುಪೀಸ್ ಆಗಿರೋದ್ರಿಂದ ಅದು ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಶಿ ಹೋಲ್ಡ್ಸ್ ದ ಫಾಲೋಯಿಂಗ್ ಇನ್ವೆಸ್ಟ್ಮೆಂಟ್ಸ್ ಇವ್ರಿಗೆ ಒಂದಷ್ಟು ಇನ್ಕಮ್ಸ್ ಇದೆಯಂತೆ ಯಾವ್ದಾವ್ದು ಅಂದ್ರೆ ಶಿ ಫಸ್ಟ್ ಒನ್ 1,00,000 ರುಪೀಸ್ 9% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ನೋಡಿ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಅಂತ ಹೇಳಿದ್ರೆ ಅವರು ಎಷ್ಟು ಅಮೌಂಟ್ ಇಂಟ್ರೆಸ್ಟ್ ಬಂದಿರುತ್ತೆ ಅದು ಬಂದಿರತಕ್ಕಂತ ಇಂಟ್ರೆಸ್ಟ್ ಟ್ಯಾಕ್ಸ್ ಮೈನಸ್ ಮಾಡಿದ ಮೇಲೆ ಆಗಿರುತ್ತೆ ಅಂದ್ರೆ ನೆಟ್ ಅಮೌಂಟ್ ಆಗಿರುತ್ತೆ ಗ್ರಾಸ್ ಅಮೌಂಟ್ ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ 9,00,000 ರುಪೀಸ್ ಮೇಲೆ 10% ಇಂಟ್ರೆಸ್ಟ್ ಸಾರಿ 1,00,000 ರುಪೀಸ್ ಮೇಲೆ 9% ಎಷ್ಟು ಬರುತ್ತೆ 9,000 ರುಪೀಸ್ ಬರುತ್ತೆ ಇದು ಎಷ್ಟು ಪರ್ಸೆಂಟ್ ಆಗಿರುತ್ತೆ 90% ಆಗಿರುತ್ತೆ 100% ಆದ್ರೆ 10,000 ರುಪೀಸ್ ಬರುತ್ತೆ ಓಕೆನಾ ಅಂದ್ರೆ ಬಂದಿರೋ 9,000 ರುಪೀಸ್ ಇಂಟ್ರೆಸ್ಟ್ ಟ್ಯಾಕ್ಸ್ ಮೈನಸ್ ಮಾಡಿದ್ಮೇಲೆ ಆಗಿರುತ್ತೆ ಟ್ಯಾಕ್ಸ್ ಮೈನಸ್ ಮಾಡಕ್ ಮುಂಚೆ
10,000 ರೂಪೀಸ್ ಇರಬೇಕಾಗಿತ್ತು. ಅದಕ್ಕೆ ನಾವು ಇಲ್ಲಿ ಗ್ರಾಸ್ ಅಪ್ ಮಾಡ್ಕೊಂಡಿದ್ದೀವಿ. ಇದು ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಅಲ್ಲಿ 30,000 7% ಡಿಬೆಂಚರ್ಸ್ ಆಫ್ ಕೆನರಾ ಮಿಲ್ಸ್ ಲಿಮಿಟೆಡ್ ಅಂತ ಇದೆ. ಇಲ್ಲಿ ನೋಡಿ, ಇದು ನಾನ್ ಗವರ್ನಮೆಂಟ್. ಇದರಲ್ಲಿ ಆ ಕೆನರಾ ಮಿಲ್ಸ್ ಅಲ್ಲಿ ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ, ವರ್ಷಕ್ಕೆ ಎಷ್ಟು ರೇಟ್ ಆಫ್ ಇಂಟರೆಸ್ಟ್ ಬರುತ್ತೆ ಅಂತ ಕೊಟ್ಟಿದ್ದಾನೆ. ಈ ತರ ನಾನ್ ಗವರ್ನಮೆಂಟ್ ಆಗಿದ್ರೆ ಆರನೇ ಪಾಯಿಂಟ್ ಇಲ್ಲಿ ಬರೀತೀನಿ, ಇಂಟರೆಸ್ಟ್ ಆನ್ ಕೆನರಾ ಮಿಲ್ಸ್. ಓಕೆನಾ, 30,000 ಮೇಲೆ 7% ಫುಲ್ಲಿ ಟ್ಯಾಕ್ಸಬಲ್, 2,100 ರುಪೀಸ್ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಪಾಯಿಂಟ್, 72,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಎಲ್ ಐ ಸಿ ಲಿಮಿಟೆಡ್. ನೋಡಿ, ಇಲ್ಲಿ ಡಿಬೆಂಚರ್ಸ್ ತಗೊಂಡಿರೋದ್ರಿಂದ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಎಲ್ ಐ ಸಿ ಎಷ್ಟು ಅಮೌಂಟ್? 72,000. ಇದ್ರ ಮೇಲೆ 10% ಕೊಡ್ತಾರೆ, 7,200 ಕೊಟ್ಟಿರ್ತಾರೆ. ಇದು ನೆಟ್ ಅಮೌಂಟ್ ಆಗಿರುತ್ತೆ. ನಾವು ಏನ್ ಮಾಡಬೇಕು, ಗ್ರಾಸ್ ಅಪ್ ಮಾಡಿದಾಗ ನಮಗೆ 8,000 ರುಪೀಸ್ ಇಂಟ್ರೆಸ್ಟ್ ಬರುತ್ತೆ. ಇದು ಗ್ರಾಸ್ ಅಮೌಂಟ್ ಆಗಿರುತ್ತೆ. ಇಷ್ಟು ಲಿಸ್ಟ್ ಹೇಳಿದ್ರ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇನ್ನೊಂದು ಸಿಕ್ಸ್ತ್ ಪಾಯಿಂಟ್ ಅಥವಾ 8th ಪಾಯಿಂಟ್ ನಮಗಿಲ್ಲಿ. ಓಕೆನಾ, ಏನದು ಅಂತ ಹೇಳಿದ್ರೆ ಓದಬೇಕಾಗುತ್ತೆ. ಶಿ ಲೀವ್ಸ್ ಇನ್ ಎ ರೆಂಟೆಡ್ ಹೌಸ್ ಅಂಡ್ ಪೇಯಿಂಗ್ ಎ ರೆಂಟ್ ಆಫ್ 6,000 ಪರ್ ಮಂತ್. ಒಂದ್ ಮನೇಲಿ ವಾಸಕ್ಕಿದ್ರಂತೆ, ಈಕೆ 6,000 ರೂಪಾಯಿ ವರ್ಷಕ್ಕೆ ತಿಂಗಳಿಗೆ ಬಾಡಿಗೆ ಕೊಡ್ತಾ ಇದ್ದಾರಂತೆ. ಶಿ ಹ್ಯಾಸ್ ಸಬ್ಲೆಟ್ 1/3 ಪೋರ್ಷನ್ ಆಫ್ ದ ಹೌಸ್ ಆನ್ ಎ ರೆಂಟ್ ಆಫ್ 3,000 ಪರ್ ಮಂತ್. ನೋಡಿ, ಒಂದನೇ ಮೂರು ಭಾಗದ ಮನೆಯನ್ನ ಅವರು ಬೇರೆಯವರಿಗೆ ಮರು ಬಾಡಿಗೆಯನ್ನ ಕೊಟ್ಟಿದ್ದಾರೆ, ಸಬ್ಲೆಟ್ ಮಾಡಿದ್ದಾರೆ. ಶಿ ಹ್ಯಾಸ್ ಟೇಕನ್ ಅಪ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪೇಯಿಂಗ್ ಮುನಿಸಿಪಲ್ ಟ್ಯಾಕ್ಸಸ್ ಆಫ್ ರುಪೀಸ್ 1,500 ಫಾರ್ ದ ಹೋಲ್ ಹೌಸ್ ಅಂಡ್ ಆಲ್ಸೋ ರಿಪೇರ್ಸ್ ಆಫ್ ಹೋಲ್ ಹೌಸ್ ಅಮೌಂಟ್ ಎಟ್ ರುಪೀಸ್ 6,000 ಅಂತ ಹೇಳಿದ್ದಾರೆ. ಈಗ ನಾನು ಬಾಡಿಗೆಗಿದ್ದೀನಿ, ಆ ಬಾಡಿಗೆ ಮನೆಯನ್ನ ಇನ್ನೊಬ್ಬರಿಗೆ ಮರು ಬಾಡಿಗೆ ಕೊಟ್ಟಿದ್ದೀನಿ. ಹಾಗಾದ್ರೆ ರೆಂಟ್ ಫ್ರಮ್ ಸಬ್ಲೆಟ್ ಪೋರ್ಷನ್, ರೆಂಟ್ ಫ್ರಮ್ ಸಬ್ಲೆಟಿಂಗ್, ಓಕೆನಾ, ಎಷ್ಟಕ್ಕೆ ಮಾಡಿದ್ರಿ ಈ ಸಬ್ಲೆಟ್ ಅಂದ್ರೆ 3,000 ರುಪೀಸ್ ಒಂದ್ ತಿಂಗಳಿಗೆ ಸಬ್ಲೆಟ್ ಮಾಡಿದೀನಿ. ಹಾಗಾದ್ರೆ ಸಬ್ಲೆಟ್ ಇಂದ ನನಗೆ 36,000 ರುಪೀಸ್ ಟೋಟಲ್ ರೆಂಟ್ ಬಂದಿದೆ. ಆದ್ರೆ ಈ ಮನೆಯನ್ನ ನಾನು ಬಾಡಿಗೆಗೆ ತಗೊಂಡಿದ್ದೀನಿ, ನಾನು ಓನರ್ಗೆ ಎಷ್ಟು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ, ಒಟ್ಟು ಫುಲ್ ಮನೆ 6,000 ರೂಪಾಯಿ ಕೊಡ್ತಾ ಇದ್ದೀನಿ. ಇದರಲ್ಲಿ 1/3 ಮನೆ ಮಾತ್ರ ಬಾಡಿಗೆ ಕೊಡ್ತಾ ಇರೋದು, 12 ತಿಂಗಳಿಗೆ ಎಷ್ಟಾಗುತ್ತೆ? ಹಾಗಾದ್ರೆ 24,000 ರೂಪಾಯಿ ನಾನು ಬಾಡಿಗೆ ಒರಿಜಿನಲ್ ಓನರ್ಗೆ ಕೊಡ್ತೀನಿ. ಯಾಕೆ ಅಂದ್ರೆ ಒಂದನೇ ಮೂರು ಭಾಗ ಮನೆ ಮಾತ್ರ ನಾನು ಬೇರೆಯವರಿಗೆ ಮರು ಬಾಡಿಗೆ ಕೊಟ್ಟಿರೋದು. ಹಾಗೆ ಮುನಿಸಿಪಲ್ ಟ್ಯಾಕ್ಸಸ್, ಓಕೆನಾ, ಫುಲ್ ಹೌಸ್ಗೆ 1,500 ರುಪೀಸ್ ಕೊಟ್ಟಿದ್ದೀನಿ. ಅದರಲ್ಲಿ 1/3 ಪೋರ್ಷನ್ ಅಂದ್ರೆ ಮರು ಬಾಡಿಗೆ ಪೋರ್ಷನ್ 500 ರುಪೀಸ್ ಆಗುತ್ತೆ. ಹಾಗೆ ರಿಪೇರ್ ಮೇಲೆ ಮಾಡಿಸಿದ್ದೀನಿ, ಆ ಫುಲ್ 6,000 ರೂಪಾಯಿ ಖರ್ಚಾಗಿತ್ತು, ಅದರಲ್ಲಿ ಮರು ಬಾಡಿಗೆ ಪೋರ್ಷನ್ 2,000 ರೂಪಾಯಿ ಆಗುತ್ತೆ. ಹಾಗಾದ್ರೆ ಒಟ್ಟು ನನಗೆ ಸಬ್ಲೆಟ್ ಮಾಡಿರೋ ಪೋರ್ಷನ್ ಮನೆಗೆ ಎಷ್ಟು ಖರ್ಚಾಗಿದೆಯಪ್ಪ ಅಂದ್ರೆ 26,500 ರೂಪಾಯಿ ಖರ್ಚಾಗಿದೆ. ಒಟ್ಟು ಈ ಸಬ್ಲೆಟ್ ಪೋರ್ಷನ್, 1/3 ಪೋರ್ಷನ್, ಒಂದನೇ ಮೂರು ಭಾಗ ಮನೆಯನ್ನ ನಾನು ಮರು ಬಾಡಿಗೆ ಕೊಡೋದಕ್ಕೆ ನನಗೆ ಖರ್ಚು 26,000 ಆಗಿದೆ. ಆ ಮರು ಬಾಡಿಗೆ ಕೊಟ್ಟಿರೋದ್ರಿಂದ ನನಗೆ ಒಟ್ಟು 36,000 ಇನ್ಕಮ್ ಬರ್ತಾ ಇದೆ. ಹಾಗಾದ್ರೆ ಇನ್ನು ಉಳಿದಿರ್ತಕ್ಕಂತ 9,500 ರೂಪಾಯಿ ನನಗೆ ಲಾಭ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟ್ಯಾಕ್ಸ್ ಮಾಡಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಇವಳು ಯಾರು, ಈ ಅಸಸಿ, ಈ ಪ್ರಾಬ್ಲಮ್ ಅಲ್ಲಿರೋ ಅಸಸಿ ಓನರ್ ಅಲ್ಲ, ಅವರೇ ಬಾಡಿಗೆ ಮನೆಯಲ್ಲಿದ್ದಾರೆ. ಆ ಬಾಡಿಗೆ ಮನೇನ, ಒಂದನೇ ಮೂರು ಭಾಗ ಮನೇನ ಬೇರೆಯವರಿಗೆ ಮರು ಬಾಡಿಗೆ ಕೊಟ್ಟಿರೋದು. ಓಕೆನಾ, ಅಂತದನ್ನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡಿದೀವಿ. ಈಗ ಫುಲ್ ಟೋಟಲ್ ಮಾಡಿದ್ರೆ 10, 30, 80, ಇದು ಒಟ್ಟು 80,000 ಬಂತು. ಆ 80,000 ನೀವು ಹಾಕೊಳ್ತೀನಿ, ಟೋಟಲ್ ಮಾಡಿದ್ರೆ
ಒಂದು ತೊಂಬತ್ತು ತೊಂಬತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ. ಒಂಬತ್ತು ಹದಿನೇಳು ಹದಿನೇಳು ಎರಡು ಹತ್ತೊಂಬತ್ತು ಒಂದು ತೊಂಬತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ. ಇದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕರಿಬಹುದು. ನೋಡಿ, ಇದು 2017 ಅಲ್ಲಿ 14 ಮಾರ್ಕ್ಸ್ ಗೆ ಕೇಳಿರ್ತಕ್ಕಂತ ಕ್ವಶ್ಚನ್. ಓಕೆನಾ? ದಯವಿಟ್ಟು ಕಾಪಿ ಮಾಡ್ಕೊಳ್ಳಿ, ನಿಮ್ಗೆಲ್ರಿಗೂ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.